हलो वीक्षकरे नमस्कार तम्मेल्लरिगू निशा कन्नड यूट्यूब चैनल के सुस्वागत इवत्तिन वीडियो निमगे पूरी चपाती घी राइस अथवा रवे इडलीगू एल्लदक्कू बेकागुवंतह मसाला वेजिटेबल कुर्मा याव रीति होटल शैलियल्ली माडोदु तिळिसिकोड्ता इदीनि। नम्म चैनल इन्नु सब्सक्राइब माडिल्लदिद्दरे ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ತಲುಪುತ್ತದೆ। ಯಾವ ರೀತಿ ವೆಜಿಟೇಬಲ್ ಕುರ್ಮಾ ಮಾಡೋದು ನೋಡ್ಕೊಂಬರೋಣ। ಹೋಟೆಲ್ ಸ್ಟೈಲ್ ವೆಜ್ ಕುರ್ಮಾ ಮಾಡುವ ವಿಧಾನ, ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ, ಮತ್ತು ಬೀನ್ಸ್ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ, ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿರದು, ಎರಡು ನವಿಲುಕೋಸು ಸಣ್ಣದಾಗಿ ಕಟ್ ಮಾಡಿರದು, ಒಂದು ಕಪ್ ಹಸಿ ಬಟಾಣಿ ಹಾಕ್ತಾ ಇದೀನಿ, ಚಿಗಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ, ತರಕಾರಿ ಎಷ್ಟು ಬೇಯಿಸ್ಕೊಳ್ಳೋಕೆ ನೀರು ಬೇಕು ಅಷ್ಟು ನೀರು ಹಾಕೊಳ್ಳಿ, ಲಿಡ್ ಕ್ಲೋಸ್ ಮಾಡಿ ಒಂದು ವಿಶ್ಲು ಕೂಗಿಸಿದ್ರೆ ಸಾಕು। ವೆಜ್ ಕುರ್ಮಕ್ಕೆ ಮಸಾಲೆ ರೆಡಿ ಮಾಡೋಣ। ಪ್ಯಾನಿಗೆ ನಾನು ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ, 10 ಒಣಮೆಣಸಿನಕಾಯಿ ಫ್ರೈ ಮಾಡ್ಕೊಳ್ಳೋಣ, ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ಉರ್ಕೊಂಡ್ರೆ ಸಾಕು। ಒಣಮೆಣಸಿನಕಾಯಿ ಎಲ್ಲ ಫ್ರೈ ಆಗಿದೆ, ಪ್ಲೇಟಿಗೆ ತೆಗೆಯೋಣ। ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಹಾಕ್ತಾ ಇದ್ದೀನಿ, ನಾನು ಇಲ್ಲಿ ಎರಡು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ನಿಮಗೆ ಖಾರ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಸಿಮೆಣಸಿನಕಾಯಿ ತೊಗೊಳ್ಳಿ। ಶುಂಠಿ ಸಣ್ಣದಾಗಿ ಕಟ್ ಮಾಡಿರೋದು, ಬೆಳ್ಳುಳ್ಳಿ ಎಸಳುಗಳು, ನಾನೀಗ ಸ್ಪೈಸ್ ಮಸಾಲೆಗಳು ಹಾಕ್ತಾ ಇದ್ದೀನಿ, ಎರಡು ಚಕ್ಕೆ, ಎರಡು ಏಲಕ್ಕಿ, ನಾಲ್ಕು ಲವಂಗ, ಒಂದು ಚಕ್ರ ಮೊಗ್ಗು, ಎರಡು ನಿಮಿಷ ಚೆನ್ನಾಗಿ ಹುರ್ಕೊಬೇಕು, ಒಂದು ಟೇಬಲ್ ಸ್ಪೂನ್ ಹುರುಗಡಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮಸಾಲೆಗಳದ್ದೆಲ್ಲ ಹಸಿ ಸ್ಮೆಲ್ಲು ಚೆನ್ನಾಗಿ ಹೋಗಿದೆ, ಆಫ್ ಮಾಡೋಣ। ನಾನೀಗ ಪ್ಲೇಟಿಗೆ ತೆಗಿತಾ ಇದ್ದೀನಿ, ಮಿಕ್ಸಿ ಜಾರಿಗೆ ನಾನು ಹುರ್ಕೊಂಡಿರುವ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಒಂದು ಕಪ್ಪು ತೆಂಗಿನಕಾಯಿ ತುರ್ಕೊಂಡಿರೋದು ಹಾಕ್ತಾ ಇದ್ದೀನಿ, ಫ್ರೈ ಮಾಡಿರುವ ಮಸಾಲೆಗಳು ಹಾಕ್ಕೊಳ್ಳೋಣ, ಸ್ವಲ್ಪ ನೀರು ಹಾಕಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ। ವೆಜ್ ಕುರ್ಮಕ್ಕೆ ಮಸಾಲೆ ಪೇಸ್ಟ್ ರೆಡಿ ಆಗಿದೆ। ವೆಜಿಟೇಬಲ್ ಕುರ್ಮಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ, ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಬಿಸಿ ಆಗ್ತಾ ಇದೆ, ನಾನು ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ಎರಡು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿರೋದು, ಉಪ್ಪು ಹಾಕ್ತಾ ಇದ್ದೀನಿ, ರುಬ್ಬಿದ ಮಿಶ್ರಣ ಆ್ಯಡ್ ಮಾಡ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ, ಬೇಯಿಸಿದ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ, 5 ನಿಮಿಷ ಚೆನ್ನಾಗಿ ಕುಕ್ ಆಗಲಿ, ಆಫ್ ಮಾಡೋಣ। ಹೋಟೆಲ್ ಶೈಲಿಯ ವೆಜ್ ಕುರ್ಮಾ ರೆಡಿಯಾಗಿದೆ, ಬಿಸಿ ಬಿಸಿಯಾದ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ, ತುಂಬ ಸೊಗಸಾಗಿ ಬಂದಿದೆ। ನೀವು ಇದನ್ನು ಪೂರಿ ಜೊತೆ, ರವೆ ಇಡ್ಲಿ ಜೊತೆ, ಚಪಾತಿ ಜೊತೆ, ಪ್ರತಿಯೊಂದರ ಜೊತೆ ಸವಿಯಬಹುದು। ನಾನು ಇಲ್ಲಿ ರವೆ ಇಡ್ಲಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ। ನಾನು ಮಾಡಿರುವ ವೆಜಿಟೇಬಲ್ ಕುರ್ಮಾ ಹೇಗಿತ್ತು ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ, ತಪ್ಪದೇ ಲೈಕ್ ಮಾಡಲು ಮರಿಬೇಡಿ। ಇದೇ ಥರ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ। ಓಕೆ, ಬಾಯ್ ಎಲ್ಲರಿಗೂ।